ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂತಹ ಗಂಟೆ ಸಿಂಬಲನ್ನು ಆ್ಯಕ್ಟಿವೇಟ್ ಮಾಡಿರಿ, ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿರಿ. ಹೀಗೆ ಮಾಡಿದರೆ ಮಾತ್ರ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡುವ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲರಿಗಿಂತ ಮೊದಲು ಆ ವಿಡಿಯೋನ ನೀವೇ ನೋಡಬಹುದು. ಮಾನವರಾದ ನಾವು ಪ್ರಕೃತಿಯಿಂದ ಕಲಿಯಬೇಕಾದದ್ದು ಅಪಾರ. ಪ್ರಕೃತಿಯ ಪ್ರತಿಯೊಂದು ವಸ್ತುವು ಪರಸ್ಪರ ಸಂಬಂಧವುಳ್ಳದ್ದಾಗಿರುತ್ತವೆ. ಅಂತೆಯೇ ಋತುಮಾನಗಳು ಕೂಡ. ಅವು ಬದಲಾದಂತೆ ಹವಾಮಾನವು ಏರುಪೇರಾಗುತ್ತಿರುತ್ತದೆ. ಒಮ್ಮೆ ಪ್ರಖರವಾದ ಬಿಸಿಲು, ಮತ್ತೊಮ್ಮೆ ಗಡಗಡ ನಡುಗುವ ಚಳಿ, ಮಳೆ, ಗಾಳಿ, ಹೀಗೆ ಏನೇ ಆದರೂ ಯಾವುದೇ ಕೆಲಸ ಕಾರ್ಯಗಳು ನಿಲ್ಲುವುದಿಲ್ಲ. ಪ್ರಕೃತಿಯು ಸಮತೋಲನವನ್ನು ಕಾಯ್ದುಕೊಂಡು ತನ್ನ ಪಾಲಿನ ಕೆಲಸವನ್ನು ಸದಾ ನಿರ್ವಹಿಸುತ್ತಾ ಇರುತ್ತದೆ. ಆರನೇ ತರಗತಿ ಸಿರಿ ಕನ್ನಡ ಪದ್ಯ ಪಾಠವೊಂದು, ಬೇಸಿಗೆ, ಕವಿ ಬಿ.ಆರ್. ಲಕ್ಷ್ಮಣರಾವ್. ಬಂದಿದೆ ಬೇಸಿಗೆ ರಜಾ, ಇದ್ದರು ಬಿಸಿಲಿನ ಸಜಾ, ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ, ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ. ಏಕೆ ರವಿಗಿಂತ ತಾಪ, ಯಾರ ಮೇಲವನ ಕೋಪ, ಎಂದು ಹಳೆಯಬೇಡಿ ಸೂರ್ಯನ ತಪ್ಪು ತಿಳಿಯಬೇಡಿ, ಮೋಡ ಕೂಡಿಸಲು ಇಳೆಗೆ ಮಳೆ ತರಲು ದುಡಿಯುತಿ ಹನು ಪಾಪ, ದುಡಿಯುತಿ ಹನು ಪಾಪ. ಭೂಮಿಯ ಪೋಷಕ ಸೂರ್ಯ, ಭೂಮಿಗವನು ಅನಿವಾರ್ಯ, ಹೊಗಳಿಕೆ ಬೇಕಿಲ್ಲ ತೆಗಳಿದರೆ ಅವ ಕುಗ್ಗುವುದಿಲ್ಲ, ಬೆಳಕ ನೀಡುವನು ಬಿಸಿಯ ನೋಡುವನು ಮರೆಯದೆ ಕರ್ತವ್ಯ, ಮರೆಯದೆ ಕರ್ತವ್ಯ. ಇಂಥ ಬಿರು ಬಿಸಿಲಿನಲ್ಲಿ ಮರಗಿಡ ಪೊದೆ ಬಳ್ಳಿ ಕಂಗಾಲಾಗಿಲ್ಲ, ನೋಡಿ ರಂಗಾಗಿವೆಯೆಲ್ಲ, ಚಿಗುರು ಹೂ ತೊಟ್ಟು ಹಣ್ಣು ಮಿಡಿಬಿಟ್ಟು ಇವೇ ಸಂಭ್ರಮದಲ್ಲಿ, ಇವೇ ಸಂಭ್ರಮದಲ್ಲಿ. ಸೂರ್ಯನಿಂದ ಕಲಿಯೋಣ ಪ್ರಕೃತಿಯಂತೆ ನಲಿಯೋಣ, ಕಷ್ಟಗಳಿಗಂಜದೆ ನಮ್ಮ ಕರ್ತವ್ಯ ಮರೆಯದೆ ನಲಿಯುತ ಬಾಳಿ, ನಲಿವನು ಹಂಚಿ ಧನ್ಯತೆ ಗಳಿಸೋಣ, ಧನ್ಯತೆ ಗಳಿಸೋಣ, ಧನ್ಯತೆ ಗಳಿಸೋಣ. ಬಂದಿದೆ ಬೇಸಿಗೆ ರಜಾ, ಇದ್ದರು ಬಿಸಿಲಿನ ಸಜಾ, ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ, ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ. ಏಕೆ ರವಿಗಿಂತ ತಾಪ, ಯಾರ ಮೇಲವನ ಕೋಪ, ಎಂದು ಹಳೆಯಬೇಡಿ ಸೂರ್ಯನ ತಪ್ಪು ತಿಳಿಯಬೇಡಿ, ಮೋಡ ಕೂಡಿಸಲು ಇಳೆಗೆ ಮಳೆ ತರಲು ದುಡಿಯುತಿ ಹನು ಪಾಪ, ದುಡಿಯುತಿ ಹನು ಪಾಪ. ಭೂಮಿಯ ಪೋಷಕ ಸೂರ್ಯ, ಭೂಮಿಗವನು ಅನಿವಾರ್ಯ, ಹೊಗಳಿಕೆ ಬೇಕಿಲ್ಲ ತೆಗಳಿದರೆ ಅವ ಕುಗ್ಗುವುದಿಲ್ಲ, ಬೆಳಕ ನೀಡುವನು ಬಿಸಿಯ ನೋಡುವನು ಮರೆಯದೆ ಕರ್ತವ್ಯ, ಮರೆಯದೆ ಕರ್ತವ್ಯ. ಇಂಥ ಬಿರು ಬಿಸಿಲಿನಲ್ಲಿ ಮರಗಿಡ ಪೊದೆ ಬಳ್ಳಿ ಕಂಗಾಲಾಗಿಲ್ಲ, ನೋಡಿ ರಂಗಾಗಿವೆಯೆಲ್ಲ, ಚಿಗುರು ಹೂ ತೊಟ್ಟು ಹಣ್ಣು ಮಿಡಿಬಿಟ್ಟು ಇವೇ ಸಂಭ್ರಮದಲ್ಲಿ, ಇವೇ ಸಂಭ್ರಮದಲ್ಲಿ. ಸೂರ್ಯನಿಂದ ಕಲಿಯೋಣ ಪ್ರಕೃತಿಯಂತೆ ನಲಿಯೋಣ, ಕಷ್ಟಗಳಿಗಂಜದೆ ನಮ್ಮ ಕರ್ತವ್ಯ ಮರೆಯದೆ ನಲಿಯುತ ಬಾಳಿ, ನಲಿವನು ಹಂಚಿ ಧನ್ಯತೆ ಗಳಿಸೋಣ, ಧನ್ಯತೆ ಗಳಿಸೋಣ, ಧನ್ಯತೆ ಗಳಿಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಮಕ್ಕಳಿಗೆ ಉಪಯುಕ್ತ ಅನಿಸಿದ್ರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ, ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.